ಎಲ್ಲರೂ ಕೂಡ ಕಾಮಧೇನು ಟೆಲಿಫಿಲಮ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಆಯುಷ್ ಟಿವಿ ಮತ್ತು ಶ್ರೀ ಶಂಕರ ಟಿವಿಯ ವಾಹಿನಿ ಪರವಾಗಿ ನಮಗೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಾಗೇಶ್ ದೇಸಾಯಿ, ಈ ಚಾನೆಲ್ನ ಮುಖ್ಯಸ್ಥ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ನಾಳೆ ನಿರ್ದೇಶಕರು ಅಂದ್ರೆ ನಾವು ಈಗಾಗಲೇ ಮುಂಚಿನ ಸಹಿತ ಒಂದು ಪತ್ರಿಕಾಗೋಷ್ಠಿಯನ್ನ ಆರಂಭ ಮಾಡಿದ್ವಿ. ಕಿರುಚಿತ್ರ ಸ್ಪರ್ಧೆ ಅಂತೇಳಿ ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರುವಂತಹ ಒಂದು ಸ್ಪರ್ಧೆ. ಕಿರುಚಿತ್ರ ಸ್ಪರ್ಧೆಯಲ್ಲಿ ಮುಖ್ಯವಾಗಿ ಸುಮಾರು ಆಡಿಷನ್ ಟೈಮ್ ನಾವು ಸ್ಟಾರ್ಟ್ ಮಾಡಿದಾಗ, ಆಡಿಷನ್ಸ್ ಗಳನ್ನ ನಾವು ಕರೆದಾಗ ಎಲ್ಲರೂ ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ತೋರಿಸಿ ಯಂಗ್ಸ್ಟರ್ಸ್ ಗಳಿಗೆ ಉತ್ತಮವಾದಂತಹ ವೇದಿಕೆ ಆಗಲಿದೆ ಅನ್ನೋ ಕಾರಣಕ್ಕೆ ಈ ಒಂದು ಪರಿಕಲ್ಪನೆಯಲ್ಲಿ ನಾಳೆ ನಿರ್ದೇಶಕರು ಅಂತ ನಾವು ಆರಂಭ ಮಾಡಿದ್ವಿ. ಈ ನಾಳೆ ನಿರ್ದೇಶಕರು ಅಂತಂದ್ರೆ ಮುಂಬರುವ ನಿರ್ದೇಶಕರು ಸ್ಯಾಂಡಲ್ವುಡ್ ನಲ್ಲಿ ಇರ್ಬೋದು, ಬಾಲಿವುಡ್ ನಲ್ಲಿ ಇರ್ಬೋದು, ಹೀಗೆ ಫಿಲಂ ಇಂಡಸ್ಟ್ರಿಯಲ್ಲಿ ದೊಡ್ಡ ನಿರ್ದೇಶಕರು ಆಗುವಂತಹ ಒಂದು ಅವಕಾಶ ನಮ್ಮ ಆಯುಷ್ ಟಿವಿ ಕಲ್ಪಿಸಿಕೊಟ್ಟಿತು. ಹೀಗಾಗಿ ಆಡಿಷನ್ ಟೈಮಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚಿನ ಚಿತ್ರಗಳು ನಮ್ಮ ಈ ಸ್ಪರ್ಧೆಗೆ ಬಂತು. 100 ಚಿತ್ರಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಆ 100 ಚಿತ್ರಗಳಲ್ಲಿ ಈಗ ಈ ಭಾನುವಾರದಂದು ಫೆಬ್ರವರಿ 3ನೇ ತಾರೀಕು ಫೈನಲ್ ಇವೆಂಟ್ ನಡೀತಾ ಇದೆ. ಇದರೆಲ್ಲ ಒಟ್ಟು ಎಷ್ಟು ಕ್ಯಾಟಗರಿ ಇದೆ ಅದೆಲ್ಲವೂ ಕೂಡ ನಮ್ಮ ಈ ಕಾರ್ಯಕ್ರಮದ ಜಡ್ಜಸ್ ಆಗಿರುವಂತಹ ಸರ್ ಅದನ್ನ ತಿಳಿಸ್ಕೊಡ್ಲಿದ್ದಾರೆ. ಜೊತೆಗೆ ನಿಮ್ಮಲ್ಲಿರುವಂತಹ ಏನಾದ್ರು ಪ್ರಶ್ನೆಗಳು ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಮಾಹಿತಿ ಬೇಕನ್ನು ಕೂಡ ಈ ಒಂದು ಗೋಷ್ಠಿ ಆದ್ಮೇಲೆ ಅದನ್ನ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವತಿಯಿಂದ ಈ ನಾಳೆಯ ನಿರ್ದೇಶಕರು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇಲ್ಲೇ ಆವರಣದಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ನಾಳೆಯ ನಿರ್ದೇಶಕರ ಬಗ್ಗೆ ರೂಪರೇಷೆಗಳನ್ನು ಹೇಗೆ ನಾವು ಸಿದ್ಧಪಡಿಸ್ತಾ ಇದ್ದೀವಿ, ತಮ್ಮಲ್ಲಿ ಹೇಗೆ ಅದು ತಲುಪುತ್ತೆ, ಮತ್ತು ಆ ಚಿತ್ರಗಳನ್ನು ಬಂದ ನಂತರ ಅದರ ವಿಶ್ಲೇಷಣೆ ಅಥವಾ ವಿವೇಚನೆಗೆ ಒಳಪಟ್ಟಂತೆ ಹೇಗೆ ಅದರ ನಿರ್ಧಾರಗಳನ್ನು ತಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಪೀಠಿಗೆ ಹಾಕಿದ್ವಿ. ಆ ಪೀಠಿಗೆ ಸಮೀಪ ಇವಾಗ ಬಂದಿದ್ದೀವಿ ನಾವು. ಅಂದರೆ ಸುಮಾರು ಚಿತ್ರಗಳಲ್ಲಿ ಬಂದಾಗ ಒಬ್ಬ ತೀರ್ಪುಗಾರನಾಗಿ ನಾನು ಕಂಡಂತೆ, ನಾನು ಒಬ್ಬ ನಿರ್ದೇಶಕನಾಗಿ 40 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ಆ ಒಂದು ನನ್ನ ಅನುಭವ ಮತ್ತು ಅಧ್ಯಯನ ಹಾಗೂ ವಿವೇಚನೆ ಮೂರನ್ನೂ ಒಳಗೊಂಡಂತೆ ಈ ಚಿತ್ರಗಳನ್ನು ಅವಲೋಕಿಸಿದಾಗ ಬಹಳ ಅತ್ಯುತ್ತಮ ಚಿತ್ರಗಳು ಬಂದಿತ್ತು. ಕೆಲವು ಸಾಮಾಜಿಕ ಕಳಕಳಿ ಇದೆ. ಒಂದು ಕಿರುಚಿತ್ರಕ್ಕೆ ಒಂದು ಕಾದಂಬರಿ ಆಧಾರಿತ ಚಿತ್ರಗಳು ಕೂಡ ನಾವು ಅದರಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ತು. ಯಾಕಂದರೆ ಈಗ ಕಮರ್ಷಿಯಲ್ ಸಿನಿಮಾ ಮೇನ್ ಸ್ಟ್ರೀಮ್ನಲ್ಲಿ ಬರುವಂಥ ಸಿನಿಮಾಗಳಿಗೆ ಕಾದಂಬರಿ ಆಧಾರಿತ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಸರ್ಕಾರದಿಂದ ಅದಕ್ಕೆ ಸಕಲ ಸವಲತ್ತುಗಳನ್ನು ಕೊಡಬೇಕು, ಕಾದಂಬರಿ ಅಥವಾ ಲಿಟ್ರೇಚರ್ ಆಧಾರಿತ ಚಿತ್ರಗಳನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಏನೇ ಸಹಾಯಧನ ಆಗ್ಬೋದು ಇನ್ನೊಂದಾಗ್ಬೋದು ಕೊಟ್ಟರು ಕೂಡ ನಮ್ಮ ನಿರ್ದೇಶಕರು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇರೋಂಥ ಒಂದು ಕಾಲದಲ್ಲಿ ಆಯುಷ್ ಟಿವಿಯಲ್ಲಿ ಪ್ರಾಯೋಜನ ಆಗಿರುವಂಥ ಒಂದು ಕಿರುಚಿತ್ರಗಳಿಗೆ ಕಾದಂಬರಿಯನ್ನು ಆರಿಸ್ಕೊಂಡು ಅದ್ರ ಮೂಲಕ ಒಂದು ಚಿತ್ರವನ್ನು ಕೊಟ್ಟಾಗ ನಿಜಕ್ಕೂ ಸಂತೋಷದ ಒಂದು ವಿಷಯ. ಅದು ಬರೀ ಕಾದಂಬರಿ ಆದಂಥ ಸಾಮಾಜಿಕ ಕಳಕಳಿ ಅಲ್ದಿರ ಆರೋಗ್ಯ ಆಧ್ಯಾತ್ಮಿಕ ಎಲ್ಲವೂ ಈ ಕಿರುಚಿತ್ರಗಳಲ್ಲಿ ಒಳಗೊಂಡಿದೆ. ಯಾಕಂದರೆ ನಾಳೆ ನಿರ್ದೇಶಕರು ಹಲವಾರು ರೀತಿಯ ಯೋಜನೆಗಳನ್ನು ಯೋಚನೆಗಳನ್ನು ಹಾಕಿಕೊಳ್ಳಬಹುದು. ಕ್ರಿಯೇಟಿವ್ ತಂದಾಗ ಬಂದಾಗ ಅದರಲ್ಲಿ ಯಾವ ರೀತಿಯ ತಮ್ಮ ಅವಲೋಕನೆಗೆ ಒಳಗೊಂಡಂತೆ ತಮ್ಮ ಮನಸ್ಸಿಗೆ ಬಂದಂತೆ ಈ ಕಿರುಚಿತ್ರದ ಮೂಲಕ ನಾವು ಏನೆಲ್ಲ ವಿಷಯಗಳನ್ನು ಹೇಳ್ಬೋದು ಅನ್ನೋದು ಬಹಳ ಅಧ್ಯಾತ್ಮಿಕವಾಗಿ ಹೇಳಿದ್ದಾರೆ.